ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನತೆಯ ಉಪಕಾರ ಮರೆಯಲಾಗದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಮಾಜಿಕವಾಗಿ ರಾಜಕೀಯವಾಗಿ ಎಷ್ಟೇ ಎತ್ತರದ ಸ್ಥಾನಕ್ಕೆ ಏರಿದ್ರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರ ಉಪಕಾರ ಮರೆಯಲು ಸಾಧ್ಯವಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಿರಿಯ ನಾಗರಿಕರು ಮತ್ತು ವಿಕಲಚೇತನ ಸಬಲೀಕರಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಸ್ತವಾಡ ಗ್ರಾಮದಲ್ಲಿ ಭಾನುವಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ನನಗೆ ರಾಜಕೀಯ ಜನ್ಮ ನೀಡಿದ್ದು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಕಳೆದ 5 ವರ್ಷಗಳಿಂದ ಕ್ಷೇತ್ರಕ್ಕೆ ನನ್ನಿಂದ ಆದಷ್ಟು ಕೆಲಸ ಮಾಡಿದ್ದೇನೆ ಈಗ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತರಲು ಸಹಾಯವಾಯಿತು ಈ ಸ್ಥಾನ ದೊರಕಲು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹಾಗೂ ಅಷ್ಟೇ ಮುಖ್ಯವಾಗಿ ಗ್ರಾಮೀಣ ಕ್ಷೇತ್ರದ ಜನರು ಕಾರಣ ಹಾಗಾಗಿ ನಿಮ್ಮ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಭಾವುಕರಾಗಿ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ನೀಡಿದ ಎಲ್ಲ ಆಶ್ವಾಸನೆಗಳನ್ನು ಹಂತ ಹಂತವಾಗಿ ಈಡೇರಿಸಲಿದೆ ಈ ಬಗ್ಗೆ ಯಾರಿಗೂ ಗೊಂದಲ ಅನುಮಾನ ಬೇಡ ಯೋಜನೆಗಳು ಆರಂಭವಾದ ನಂತರ ಸಮಸ್ಯೆಗಳು ಬಾರದೆನ್ನುವ ಕಾರಣಕ್ಕೆ ಕೆಲ ದಿನ ವಿಳಂಬವಾಗುತ್ತಿದೆ ಇದಕ್ಕೆ ಯಾವುದೇ ಅಪಾರ್ಥ ಬೇಡ ಕಾಂಗ್ರೆಸ್ ಎಂದು ಕೊಟ್ಟ ಮಾತು ತಪ್ಪುವುದಿಲ್ಲ ಎಂದ್ರು ಪಕ್ಷದ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಮತ್ತಿತರ ಯೋಜನೆಗಳು ಮಹಿಳೆಯರನ್ನ ಸಬಲೀಕರಣದತ್ತ ಕೊಂಡೊಯ್ಯಲಿವೆ ಮಹಿಳೆಯರಲ್ಲಿ ಶಕ್ತಿ ತುಂಬಲೆಂದೇ ಇಂತಹ ಯೋಜನೆಗಳನ್ನು ಆರೋಪಿಸಲಾಗಿದೆ ಗೃಹಲಕ್ಷ್ಮಿ ನನ್ನ ಇಲಾಖೆಗೆ ಸಂಬಂಧಿಸಿರೋದ್ರಿಂದ ಇದು ಮಹಿಳೆಯರಿಗೆ ಅತಿ ಹೆಚ್ಚು ಪ್ರಯೋಜನಕಾರಿಯಾಗಿದ್ದು ಈ ಯೋಜನೆ ಮೂಲಕ ಮಹಿಳೆಯರ ಮುಖದಲ್ಲಿ ಸಂತಸ ಮೂಡಿಸಲು ನನಗೆ ಬಹಳ ಹೆಮ್ಮೆ ಎನಿಸುತ್ತಿದೆ ಎಂದ್ರು ಮುಂದಿನ ದಿನಗಳಲ್ಲೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಜನ ಕಲ್ಯಾಣಕ್ಕೆ ಜನತೆಯ ಸಹಕಾರ ಅಗತ್ಯವಾಗಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಮಾತನಾಡಿ ಗ್ರಾಮೀಣ ಕ್ಷೇತ್ರದ ಜನತೆ ಹಾಗೂ ನಾವೆಲ್ಲ ಒಂದು ಕುಟುಂಬವಿದ್ದಂತೆ ನಾವೆಲ್ಲರೂ ಸೇರಿ ಕ್ಷೇತ್ರವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡೋಣ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಂತ್ರಿಯಾದ್ರು ಕ್ಷೇತ್ರವನ್ನ ಕಡೆಗಣಿಸುವುದಿಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಎಂದಿಗೂ ಬದ್ಧವಾಗಿ ನಡೆಯಲಾಗುವುದು ಎಂದ್ರು ವೇಳೆ ಗ್ರಾಮಸ್ಥರು ಹಾಗೂ ಪಕ್ಷದ ಕಾರ್ಯಕರ್ತರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸನ್ಮಾನಿಸಿದ್ರು ಸ್ಥಳೀಯ ಮುಖಂಡರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ರು ನಾನು ನನ್ನ ಕ್ಷೇತ್ರದ ಪ್ರತಿಯೊಂದು ಬೂತ್ ನಲ್ಲಿ ನನ್ನ ಎಲ್ಲ ಲೀಡರ್ಗೆ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಂದು ಬೂತ್ಗೆ ಎರಡೆರಡು ಪ್ರಜಾಪ್ರತಿನಿಧಿ ಅಂತ ಹೇಳಿ ನನಗೆ ಎರಡೇ ದಿನದಲ್ಲಿ ಕೊಡಬೇಕು ಅದು ಬ್ರಾಹ್ಮಣನಲ್ಲೂ ಅವರು ತುಂಬಬಹುದು ಅದರ ಜೊತೆಯಲ್ಲಿ ಬಾಪೂಜಿ ಸೇವಾ ಕೇಂದ್ರ ಅಂತ ಗ್ರಾಮ ಪಂಚಾಯತಿಯಲ್ಲಿ ತುಂಬಬಹುದು ಈ ಒಂದು ಅಪ್ಲಿಕೇಶನ್ನ ಇನ್ನೊಂದು ಸ್ವಲ್ಪ ಸ್ವಲ್ಪ ದಿನದಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ತಾವು ಅಪ್ಲಿಕೇಶನ್ನ ಗ್ರಾಮಗಳಲ್ಲೂ ತುಂಬಬಹುದು ಬಾಪೂಜಿ ಸೇವಾ ಕೇಂದ್ರದಲ್ಲೂ ತುಂಬಬಹುದು ಜೊತೆಯಲ್ಲಿ ಒಂದು ಆಪ್ ರೆಡಿ ಮಾಡಿ ಪ್ರಜಾಪ್ರತಿನಿಧಿ ಅಂತ ಪ್ರತಿಯೊಂದು ಮೂಲಕ ಇಬ್ಬರನ್ನ ನಾವು ನೇಮಿಸ್ತೀವಿ ಅವರ ತಮ್ಮ ಮನೆ ಬಾಗಿಲಿಗೆ ಬಂದು ಅವರು ಕೂಡ ತಮ್ಮ ಮನೆ ಬಾಗಿಲಿಗೆ ಬಂದು ಅದನ್ನು ತುಂಬಿ ಗೃಹಲಕ್ಷ್ಮಿ ಯೋಜನೆಯನ್ನು ತಮ್ಮ ಮನೆಗೇನೆ ತಗೊಂಡ್ಕೊಂಡು ಹೋಗುವಂಥ ಪ್ರತಿಯೊಂದು ದಾರಿಯನ್ನು ಹುಡುಕಿ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಬೂತ್ಗೆ ಎರಡು ಪ್ರಜಾಪ್ರತಿನಿಧಿಗಳನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಮನೆ ಬಾಗಿಲಿಗೆ ತಲುಪಿಸ್ಲಿಕ್ಕೆ ತಾವು ನನಗೆ ಹೆಸರನ್ನ ಕೊಡಬೇಕು ಅಂತ ಹೇಳ್ಕೊಂಡು ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂದ್ರೆ ಈ 5 ಯೋಜನೆಯ ಲಾಭವನ್ನ ಜನ ಪಡ್ಕೊಳ್ಬೇಕು ಆ ಜನ ನಮಗೆ ಆಶೀರ್ವಾದ ಮಾಡಬೇಕು ಕೊಟ್ಟ ಮಾತನ್ನ ಉಳಿಸಿಕೊಂಡವ್ರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವಂತ ಚರ್ಚೆ ನನ್ನ ಕ್ಷೇತ್ರದಲ್ಲಿ ಆಗಬೇಕನ್ನುವಂಥ ಆಸೆ ಅದರ ಲಾಭವನ್ನು ತಾವೆಲ್ಲರೂ ಪಡೆದುಕೊಳ್ಳ್ರಿ ಇವತ್ತು ಅನೇಕ ಕಡೆ ನನ್ನ ಕಾರ್ಯಕ್ರಮಗಳಿದ್ದಾವೆ ನಿನ್ನೆನೇ ನಾನು ಸಾಯಂಕಾಲ ಹೇಳಿದೆ ಇಡೀ ರಾಜ್ಯದ ಪ್ರವಾಸವನ್ನು ಮಾಡ್ತಾ ನನ್ನ ಕ್ಷೇತ್ರವನ್ನು ದುರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಇದ್ರಷ್ಟೇ ನನ್ನ ಉಸಿರು ಇವತ್ತು ನಾನು ಜೀವಂತಿದ್ದೀನಿ ಅಂತಂದರೆ ನನ್ನ ಕ್ಷೇತ್ರದ ಮಹಾಜನರ ಒಂದು ಆಶೀರ್ವಾದದಿಂದ ಜೀವಂತಿದ್ದೀನಿ ಮೊದಲು ಪ್ರಯಾರಿಟಿ ನನ್ನ ಕ್ಷೇತ್ರಕ್ಕೆ ಬತ್ತಮ್ಮ ನಾಳೆನೇ ಒಂದು 10 ಕಡೆ ನನ್ನ ಕಾರ್ಯಕ್ರಮ ಫಿಕ್ಸ್ ಮಾಡುವಂಥದ್ದಕ್ಕೆ ನಿನ್ನೆ ಬಹುಶಃ ಸಾಯಂಕಾಲ ತಮಗೆ ಹೇಳಿದ್ರು ಆದರೂ ತಾವಿಷ್ಟೆಲ್ಲ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿ ನನಗೆ ಸತ್ಕಾರ